ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಇನ್ನ ಮುಂದಿನ ಕ್ಷೇತ್ರ ಬದಾಮಿ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಗೆದ್ದಂತ ಕ್ಷೇತ್ರ ಬದಾಮಿ ಈಗ ಭೀಮಸೇನ ಚಿಮನ್ಕಟ್ಟಿ ಕಾಂಗ್ರೆಸ್ನ ಸ್ಪರ್ಧೆ ಮಾಡ್ತಾ ಇದಾರೆ ಬಿಜೆಪಿಯಿಂದ ಶಾಂತಗೌಡ ಪಾಟೀಲ್ ಅದೇ ರೀತಿ ಜೆಡಿಎಸ್ ಇಂದ ಹನುಮಂತಪ್ಪ ಮಾವಿನ್ ಮರ್ದ ಸ್ಪರ್ಧೆಯಲ್ಲಿ ಇದಾರೆ ಮೂರು ಜನ ಇದಾರೆ ಸೊ ಹೆಂಗಿದೆ ಬಾದಾಮಿ ಸಿದ್ದರಾಮಯ್ಯ ಇಲ್ಲದ ಬಾದಾಮಿ ಸಿದ್ದರಾಮಯ್ಯ ಇಲ್ಲದ ಬಾದಾಮಿಲೇನು ಬದಲಾವಣೆಗಳೇನು ಹ್ಮ್ ಸಿದ್ದರಾಮಯ್ಯ ಬಂದ ತಕ್ಷಣ ಬಾದಾಮಿಲಿ ನ್ಯಾರೇ ಹಾಕೋದ್ರೆ ಗೆಲ್ತಾರೆ ಅಂತ ರೆಡಿ ಮಾಡವ್ರಾ ಈ ಹಿಂದೆನೂ ಅದು ಕಾಂಗ್ರೆಸ್ ತೆಕ್ಕೆಲಿತ್ತು ಬಂದಾಗ್ಲೂ ಕಾಂಗ್ರೆಸ್ ತೆಕ್ಕದ ಬಂತು ಹೊಸದೇನು ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಇದ್ರು ಇಲ್ಲ ಅನ್ನೋದೇನು ವ್ಯತ್ಯಾಸಗಳು ಕಾಣ್ತಾ ಇಲ್ಲ ಬಿಎಂಸೆ ಹಂಚಿಮನ್ ಕಟ್ಟಿ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಶಾಂತಗೌಡ ಪಾಟೀಲ್ರು ಹಾಗೆ ಜೆಡಿಎಸ್ ಇಂದ ಹನುಮಂತಪ್ಪ ಮಾವಿನ ಮರದ ಮೇಲ್ನೋಟಕ್ಕೆ ಮೂವರು ಪ್ರಭಾವಿ ಅಭ್ಯರ್ಥಿಗಳಂತ ಕಾಣುತ್ತೆ ಬಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಹಣಿ ಇಲ್ಲಿದೆ ಬದಾಮಿಯಲ್ಲಿ ತ್ರಿಕೋನ ತ್ರಿಕೋನ ಸ್ಪರ್ಧೆಗೆ ಸ್ವಲ್ಪ ನಡೀತಿದೆ ಮೇಲ್ನೋಟದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ತುರಿಸಿನ ಸ್ಪರ್ಧೆ ಇದೆಯಲ್ಲ ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತುರಿಸಿನ ಸ್ಪರ್ಧೆ ಒಂದು ಎರಡು ಯಾರು ಹೇಳಿ ಎಂದಾಗ ಅವರು ಮತ್ತೆ ಚೇಂಜ್ ಆಗ್ಬಹುದು ಅದು ಎವ್ರಿ ಡೇ ಚೇಂಜಸ್ ಅದು ರೋಟೀನ್ ಯಾರೋ ಒಬ್ಬ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇತ್ಲ ಕಡೆ ಬಂದ ಅಂದ್ರೆ ಇವ್ರು ಹೇಳ್ತಾರೆ ಅಲ್ಲಿ ಯಾರೋ ಅಂದ್ರೆ ಅವ್ರು ಹೇಳ್ತಾರೆ ಹಿಂಗೆಲ್ಲ ಇರ್ತವೆ ಸೊ ಬದಾಮಿ ಟಫ್ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಗೆಲುವಿನ ವಿಶ್ವಾಸವನ್ನು ಹೆಚ್ಚಾಗಿ ವ್ಯಕ್ತಪಡಿಸಿದ್ದಾರೆ ಹನುಮಂತಪ್ಪ ಮಾವಿನ ಮರದ ಕೂಡ ನಾವ್ ಯಾರು ಕಡಿಮೆ ನಾವು ಗೆಲ್ತೀವಿ ಅಂತ ಅವರು ಹೇಳ್ತಾವ್ ಬದಾಮಿಯಲ್ಲಿ ನೆಕ್ಸ್ಟ್